Hey guys, welcome back to my YouTube channel. Ivattu na nails maadsodakke ant helu bandiddu. Ee hair alli bore agittu. Inenno yojana maadi inenno maadsana anta hair ge ivattu decide maadidini. Yen maadustini anta wait maadi nodi. Pre-lightening. Ivaga nim color ko ee color ko match maadustara. Okay. Matching agutte eradu ondhe. Okay. ಈಗ ಎಲ್ಲದಕ್ಕೂ ಮಾಡಬೇಕು ಅದನ್ನ ಎಷ್ಟು ತಗತ್ತೆ ಇದಕ್ಕೆ 35 ಮಿನಿಟ್ಸ್ ಬಂದ್ಬಿಡುತ್ತೆ ಹೌದಾ ಓಕೆ ಇದು 50 ಏನೋ ಇದೆ ಅನ್ಸುತ್ತಲ್ವಾ 50 ಇಲ್ಲ ಮ್ಯಾಮ್ ಕೌಂಟ್ ಮಾಡಿ 50 ನೋ ಇಲ್ವಾ ಇದನ್ನ ಕೌಂಟ್ ಮಾಡಿ 100 ಇದೆ ಮ್ಯಾಮ್ 100 ಇದೆಯಾ ಫಸ್ಟ್ ಅವರು ಈ ಹೇರ್ ಮೇಲೆ ಹಾಕಿ ಟ್ರೈ ಮಾಡಿದ್ರು ಅದು ಇಷ್ಟು ಕಲರ್ ಬಂದಿದೆ ಸೋ ಇವಾಗ ಹೇರ್ ಕಲರಿಂಗ್ ಕೂಡ ಮಾಡಿಸ್ತಾ ಇದ್ದೀನಿ ಮತ್ತೆ ಹೇರ್ ಎಕ್ಸ್ಟೆನ್ಷನ್ ಕೂಡ ಮಾಡಿಸ್ತಾ ಇದ್ದೀನಿ ಸೋ ಲೆಟ್ಸ್ ಗೋ ಯಾವ ಥರ ಆಗುತ್ತೆ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ತುಂಬ ಯೋಚನೆ ಮಾಡಿ ಮಾಡಿಸಿದಂಥದ್ದು ಬಟ್ ನಂಗೆ ತುಂಬ ದಿನದ ಆಸೆ ಇತ್ತು ಮಾಡಿಸ್ಬೇಕಂತ ಸ್ಯಾಮ್ ಆ್ಯಕ್ಚುಲಿ ಬೇಡ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಿದ್ದ ಅವನು ಇವತ್ತು ಹೇರ್ ಕಟ್ ಮಾಡಿಸ್ಕೊಂಡಿದ್ದಾನೆ ಅರ್ಧ ಗಂಟೆ ಒನ್ ಅವರ್ ಮುಗ್ದೋಗುದೆ ಕರ್ಕೊಂಡ್ಬಂದು 3 ಅವರಿಂದ ಕೂರ್ತಿದ್ದಾಳೆ ನಾನು ನನ್ನ ಕೆಲಸ ಬಂದಾಗ ನಾನು ನೋಡ್ಕೋತೇನೆ ಒಟ್ಟ ಒಟ್ಟ ಅನ್ಬೇಕಲ್ಲ ಅವಾಗಿರೋದು ಇದೇ ಹೇರ್ ನನಗೆ ಎಕ್ಸ್ಟೆನ್ಷನ್ಸ್ ಆಗ್ತಾ ಇರೋದು ಇದು ಫಸ್ಟ್ ಬ್ಲ್ಯಾಕ್ ಇತ್ತು ಆ ಪ್ರೀ ಲೈಟ್ನಿಂಗ್ ಮಾಡಿದ್ದಾರೆ ಇದ್ರ ಮೇಲೆ ಇನ್ನೊಂದೇನೋ ಕಲರ್ ಬರುತ್ತೆ ಅದನ್ನು ನನ್ನ ಕೂದಲಿಗೆ ಮ್ಯಾಚ್ ಮಾಡೋ ಥರ ಮಾಡಿ ಆಮೇಲೆ ಅದನ್ನು ಅಟ್ಯಾಚ್ ಮಾಡ್ತಾರೆ ನನ್ನ ಕೂದಲಿಗೆ ಫೈನ್ಲಿ ಇವಾಗ ಹೇರ್ ವಾಶ್ ಮಾಡಬೇಕು ನನಗೆ ಕೆಮಿಕಲ್ ಕರೆಂಟ್ ಬಿಟ್ರಿ ಅಂದರೆ ಗುದು ಗುದು ಹೆಂಗೆ ಕಾಣ್ತಾಳೆ ನೋಡಿ ಹಿಂದೆಯಿಂದ ನನಗೆ ಹೆಂಗೆ ಕಾಣ್ತಾಳೆ ಗೊತ್ತಾ ಕ್ರಿಶ್ 3 ಮೂವಿಲಿ ಒಬ್ಬ ವಿಲನ್ ಇದ್ದಾನೆ ಎಲ್ಲ ಹೇಳ್ಕೊತಾನಲ್ಲ ಆ ಥರ ಕಾಣ್ತಾಳೆ ಎಷ್ಟು ರೂಪಾಯಿ ಕೊಟ್ಟರೆ ತಣ್ಣೀರು ಹಾಕ್ತೀರಾ ನೋಡಿ ಎಕ್ಸ್ಟ್ರಾ ತಗೊಂಡು ಒಂಚೂರು ತಣ್ಣೀರು ಹಾಕಿ ಇದಾದ್ಮೇಲೆ ಇನ್ನು ಡೆಪಾಸಿಟ್ ಮಾಡ್ಬೇಕು ಅಂದ್ರೆ ಸ್ಯಾಮ್ ಫುಲ್ ಟೆನ್ಷನ್ ಆಗುತ್ತೆ ಇಷ್ಟೇ ಸುಮ್ಮನೆ ಬ್ರೋ ಜೋಕ್ ಮಾಡ್ತಂದ್ರೆ ಅದಕ್ಕೆ ಬ್ರೋ ಹಿಂಗ್ ಮಾಡ್ಬಿಡಿ ಬ್ರೋ ಆಗೋಯ್ತು ಅಂತ ಹೇಳಿ ನನ್ನ ಖುಷಿ ಇವತ್ತು ನಾಳೆ ಆಗಲ್ಲ ಮತ್ತೆ ಬರಕ್ ನಾಳೆ ತುಂಬಾ ಕೆಲಸಗಳಿದೆ ಮಲಯಾಳಿ ಅಲ್ಲ ಯಾರೋ ಮದುವೆಗೆ ಈ ತರ ಟ್ರೆಡಿಷನ್ ಹಾಕೋತಾರೆ ಈ ಶಿಮ್ಲಾ ಗಿಮ್ಲಾ ಕಡೆ ಹೋದ್ರೆ ಮೇಕೆ ಕೈ ಅವರಿಗೆ ಬಟ್ಟೆ ಹಾಕೊಳ್ಳೋದು ಕರೆಕ್ಟ್ ತಾನೆ ನನ್ನದೇ ಆಗಿಂದ ಎಲ್ಲೂ ನೋಡಿದ್ದೀನಿ ನೋಡಿ ಗೈಸ್ ಅವರು ಒಪ್ಕೊಂಡ್ರು ಹೂ ಅಂತಿದ್ದಾರೆ ಅವ್ರು ಮೇಕೆ ಕಾಳ್ತಾ ಇದ್ದಾಳೆ ಅಂತ ಎಲ್ಲಿ ನಿನ್ನ ಫ್ರೆಂಡ್ ಎಲ್ಲಿ ಶ್ರೀ ನಿನ್ನ ಫ್ರೆಂಡ್ ಕರೀಶ್ರೀ ನಿನ್ನ ಫ್ರೆಂಡ್ ಕೇಳು ನೀನ್ ಹಂಗೆ ಕಾಣ್ತೀಯಲ್ವ ಸ್ವಾಮಿ ನಮಗೋಸ್ಕರ ಚಿಕ್ಕ ತಂದು ಕೊಟ್ಟ ಆಲ್ರೆಡಿ ಕುಡಿದು ಆಯ್ತು ಸೊ ಗೈಸ್ ಇದೆ ಲಾಸ್ಟ್ ವಾಶ್ ಅಂತೆ ಇವಾಗ 8:30 ಅಲ್ವಾ 8:30 ಆಗಿದೆ ನಾವು ಬಂದು 4 ಗಂಟೆಗೆ ಸೊ ಇನ್ನೂ ಒಂದು 12 ಗಂಟೆ ಆಗುತ್ತೆ ಅಂತ ಆಗುತ್ತಾ ಗೊತ್ತಿಲ್ಲ ಮನೇಲಿ ಇವತ್ತು ಬೈಸ್ಕೊಳ್ಳೋ ಪ್ರೋಗ್ರಾಮ್ ಫಿಕ್ಸು ಸ್ಯಾಮ್ ಮಾತ್ರ ಸೈಲೆಂಟ್ ಆಗಿದ್ದಾರೆ ಏನೋ ಗೊತ್ತಿಲ್ಲ ಇವತ್ತು ಇನ್ನು ಸ್ವಲ್ಪ ಆದ್ಮೇಲೆ ಸ್ಟಾರ್ಟ್ ಮಾಡ್ಕೋತಾನೆ ಸೊ ಲೆಟ್ಸ್ ಗೋ ವ್ಲಾಗ್ ಕಂಟೆಂಟ್ ಕೊಡ್ತಾ ಇದ್ದೀನಿ ಆಯ್ತಾ ವಿಡಿಯೋ ಚೆನ್ನಾಗಿ ಹೋಗುತ್ತೆ ನನ್ನ ಫೋಟೋ ರೂಮಲ್ಲಿ ಇಟ್ಕೊಂಡು ನನ್ನ ಫೋಟೋ ನೋಡು ಸೊ ಈಗ ನೋಡಿ ಬಾ ಅಣ್ಣ ಅಣ್ಣ ಮೇಕ್ ಕಳ್ಸೊಳ್ತಾರೆ ಸೊ ಗೈಸ್ ಫೈನಲಿ ಈ ಕಲರ್ ಮಾಡಿಸ್ಕೊಂಡೆ ನಾನು ಮುಂಚೆ ಇತ್ತಲ್ಲ ಅದೇ ಥರ ಕಲರ್ ಥರ ಕಾಣಿಸ್ತಿದೆ ಇಟ್ ಇಸ್ ಆ್ಯಕ್ಚುಲಿ ಲುಕಿಂಗ್ ಗುಡ್ ಇವಾಗ ನೆಕ್ಸ್ಟ್ ಎಕ್ಸ್ಟೆನ್ಷನ್ಸ್ ಮಾಡಿಸ್ಬೇಕು ಸೊ ಅದಕ್ಕೂ ಕೂಡ ಇದಕ್ಕೆ ಮ್ಯಾಚ್ ಆಗೋ ಥರ ಅವ್ರು ಇವಾಗ ಕಲರ್ ಮಾಡಬೇಕು ಟೈಮ್ ಹೇಳು ಟೈಮ್ ಎಷ್ಟು ಆಗಿದೆ ಐ ಥಿಂಕ್ 9:30 ಏನೋ ಆಗಿದೆ ಅನ್ಸುತ್ತೆ 10:30 ಆಗಿದೆ ಬಿಕಾಸ್ ನಾನು ಫಸ್ಟ್ ಮಾಡಿಸಿ ಸ್ವಲ್ಪ ಲೈಟ್ ಅನಿಸ್ತು ಸೊ ನನಗೆ ಸ್ವಲ್ಪ ಬ್ರೈಟ್ ಅಲ್ಲ ಪ್ರಶಾಂತ ಅಣ್ಣ ಹಾ ನಮ್ಮ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ರೆ ಅಬ್ಬಬ್ಬಬ್ಬ ನಮ್ಮ ಅಪ್ಪ ಬೈತಾರೆ ನಮ್ಮ ಅಮ್ಮ ಬೈತಾರೆ ನಮ್ಮ ಕತೆ ನಿನಗೇನು ಗೊತ್ತು
ಹೊಸದಾರಿ ಕಟ್ಟುವ ಖಯಾಲಿ. ಸೊ ಗೈಸ್, ಇವಾಗ 12:37 ಆಗಿದೆ. ಸೊ ನಾನು ಎಕ್ಸ್ಟೆನ್ಷನ್ಸ್ ಮಾಡಿಸಿರೋದು ಈ ಥರ ಕಾಣಿಸ್ತಾ ಇದೆ. ಹಿಂದೆಗಡೆಯಿಂದ ಕೂಡ ಒಂದು ಶಾರ್ಟ್ ಆ್ಯಡ್ ಮಾಡ್ತೀನಿ, ಅವಾಗ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಹೊರಗಡೆ ಮಳೆ ಬರ್ತಿದೆ, ನಾನು ಹೊರಗಡೆ ಹೋದ್ರೆ ಈಗ ಸೆಟ್ ಮಾಡಿರೋ ಹೇರ್ ಎಲ್ಲ ಹಾಳಾಗುತ್ತೆ. ಸೊ ಇವ್ರು ಇವಾಗ ಇಲ್ಲಿಗೆ ಕಾರ್ ತರಬೇಕು. 12:30 ಆಗಿದೆ, ಇಷ್ಟು ತನಕ ಮಾಡ್ಕೊಂಡು ನಾವು ಹೊರಟಿದ್ವಿ. ಗೈಸ್, ನನ್ನ ಕೂದಲು ಹಿಂದೆಗಡೆಯಿಂದ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ಹಿಂದೆಯಿಂದ ತೆಗೆದಿದ್ದಂಥ ಫುಟೇಜು ಸ್ಯಾಮ್ ಫೋನಲ್ಲಿ ಇತ್ತು ಆ್ಯಂಡ್ ಅದು ಮಿಸ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ. ಆ್ಯಡ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ನೀವು ನನಗೆ ಕೆಲವು ವಿಷಯಗಳನ್ನ ಕೇಳಿದ್ರಿ. ನಾನು ಆ್ಯಕ್ಚುಲಿ ತುಂಬ ದಿನ ಆಗಿರೋದ್ರಿಂದ ಎಕ್ಸ್ಟೆನ್ಷನ್ ಮಾಡಿಸಿ ತುಂಬ ಜನ ನನ್ನ ಕ್ವೆಶನ್ಸ್ ಕೂಡ ಹಾಕ್ತಾ ಇದ್ರಿ, ಹೆಂಗೆ ಮಾಡಿಸಿದ್ರಿ, ಎಷ್ಟಾಯ್ತು. ಸೊ ಇದು ಬಂದ್ಬಿಟ್ಟು ನನಗೆ 30,000 ಬಿತ್ತು. ಇದು 100 ಸ್ಟ್ರೀಕ್ಸ್ ಆಫ್ ಹೇರ್ ಇರುತ್ತೆ. ಇದು ಎಷ್ಟು ಟೈಮ್ ಬರುತ್ತೆ ಅಂತ ಕೂಡ ನನಗೆ ಕೇಳಿದ್ರಿ. ಇದು ನ್ಯಾಚುರಲ್ ಹೇರ್ ಅಂತ ಹೇಳಿದ್ರು ನನಗೆ. ಸೊ ಇದು ನಿಮ್ಮ ಹೇರ್ ಗ್ರೋತ್ ಮೇಲೆ ಡಿಪೆಂಡ್ ಆಗುತ್ತೆ, ಅದೇನು ಫಿಕ್ಸ್ ಮಾಡಿಸಿರ್ತೀರೋ ಅದ್ರ ಮೇಲೆ. ಸೊ ಫಿಕ್ಸ್ ಮಾಡಿಸಿ ನಿಮ್ಮ ಹೇರ್ ಗ್ರೋತ್ ಮೇಲೆ ಡಿಪೆಂಡ್. ತುಂಬ ಸ್ಲೋ ಇದ್ರೆ ನಿಮ್ಮ ಹೇರ್ ಗ್ರೋತು 4 ತನಕ ಏನು ಮತ್ತೆ ರಿಮೂವ್ ಮಾಡಿಸಿ ಮತ್ತೆ ಫಿಕ್ಸ್ ಮಾಡಿಸುವಂಥ ಅವಶ್ಯಕತೆ ಇರಲ್ಲ. ತುಂಬ ಹೇರ್ ಗ್ರೋತ್ ಫಾಸ್ಟ್ ಇದೆ ಅಂದರೆ ಅದಕ್ಕಿಂತ ಮುಂಚೆನೇ ಮಾಡಿಸ್ಬೇಕಾಗತ್ತೆ. ಮತ್ತು ಅದು ಫಿಕ್ಸಿಂಗಿಗೆ ಏನಿದೆ ಅದಕ್ಕೆ 2,500 ಏನೋ ತೊಗೋತಾರಂತೆ. ನಾನು ಹೇಳಿದಾಗೆ ಅವ್ರು ನ್ಯಾಚುರಲ್ ಹೇರ್ ಅಂತ ಹೇಳಿದ್ರು ಅಂತ ಹೇಳಿದೆ. ಬಟ್ ನನ್ನ ಪ್ರಕಾರ ನಾನು ನ್ಯಾಚುರಲ್ ಹೇರ್ ಸ್ಟೈಲ್ ಮಾಡೋದಕ್ಕೂ ಈ ಹೇರ್ನ ಸ್ಟೈಲ್ ಮಾಡೋದಕ್ಕೂ ನಮ್ಮದು ಟೆಂಪ್ರೇಚರ್ ಡಿಫ್ರೆಂಟ್ ಇಟ್ಕೋಬೇಕಾಗತ್ತೆ ಅಂತ ನನಗೆ ರಿಯಲೈಸ್ ಆಯಿತು. ಬಿಕಾಸ್ ನನಗೆ 1-2 ಹೇರ್ ಬರ್ನ್ ಆಯಿತು ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಇಟ್ಕೊಳ್ಳಿ ವೆನ್ ಯು ಆರ್ ಸ್ಟೈಲಿಂಗ್ ದ ಎಕ್ಸ್ಟೆನ್ಷನ್ ಹೇರ್. ಫುಟೇಜ್ ನೋಡಿದಾಗ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಅಂತ ಅನಿಸ್ಬೋದು. ದಟ್ ಈಸ್ ಬಿಕಾಸ್ ಅವರು ಪ್ರೀ ಲೈಟಿಂಗ್ ಮಾಡಬೇಕಾದ್ರೆ ಡೆವಲಪರ್ ಅಂತ ಇರುತ್ತೆ. ಸೊ ಅದಾಕಾದ್ಮೇಲೆ ಕಲರ್ ತುಂಬ ಡಾರ್ಕ್ ಆಯಿತು ಅಂತ ಅನ್ನಿಸ್ತು, ಅಂದರೆ ಇಟ್ಸ್ ನಾಟ್ ವೆರಿ ವಿಸಿಬಲ್ ಅಂತ ಅನ್ನಿಸ್ತು. ಅವಾಗ ಏನು ಹಿಂಗಾಯ್ತಲ್ಲ ಅಂತ ನನಗೆ ಅನ್ನಿಸ್ತು. ಬಟ್ ಆ್ಯಕ್ಚುಲಿ ಏನಾಗಿದೆ ಅಂದರೆ ಸ್ವಲ್ಪ ನಮ್ಮದು ಕಲರ್ ನಾನು ಹೇಳಬೇಕಾದ್ರೆ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿತ್ತು. ಸೊ ಹಾಗಾಗಿ 2 ಪ್ರೀ ಲೈಟ್ನಿಂಗ್ ಮಾಡಿಸಿ ಮಾಡಿಸಿದ್ದು. ಸೊ ನೀವೇನಾದರೂ ಮಾಡಿಸ್ಬೇಕಾದ್ರೆ ತುಂಬ ಕರೆಕ್ಟಾಗಿ ಹೇಳಿ, ಒಂದು ಫೋಟೋನ ತೋರಿಸಿ ಹೇಳಿ. ಆ್ಯಕ್ಚುಲಿ ನಾನು ಫೋಟೋ ತೋರಿಸ್ದೆ, ಬಟ್ 2-3 ಜನ ನನ್ನ ಹೇರ್ ಮೇಲೆ ವರ್ಕ್ ಮಾಡ್ತಿದ್ರಿಂದ ಸ್ವಲ್ಪ ಕನ್ಫ್ಯೂಷನ್ಸ್ ಆಗೋಯಿತು. ಸೊ ಹಾಗಾಗಿ ತುಂಬ ಟೈಮ್ ಕನ್ಸ್ಯೂಮ್ ಆಯಿತು. ಇವಾಗ ನನ್ನ ಹೇರ್ನ ನಾನು ಯಾವುದೇ ಥರ ಸ್ಟೈಲ್ ಮಾಡಿಲ್ಲ. ದಿಸ್ ಇಸ್ ಮೈ ನ್ಯಾಚುರಲ್ ಹೇರ್. ಮತ್ತು ನನ್ನ ಎಕ್ಸ್ಟೆನ್ಷನ್ಸ್ದು ಕೂಡ ನ್ಯಾಚುರಲ್ ಟೆಕ್ಸ್ಚರ್ ಇದೇ ಥರ ಇರೋದು. ಸೊ ನಾನು ಹೊರಗಡೆ ಹೋಗಿ ತೋರಿಸ್ತೀನಿ ನಾನು ಹೇಗೆ ಹೇರ್ ಕಾಣಿಸುತ್ತೆ. ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟು ಇಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ. ಸೊ ಆ್ಯಕ್ಚುಲಿ ಹಿಂದೆಗಡೆಯಿಂದ ನೋಡಿದಾಗ ಟೆಕ್ಸ್ಚರ್ ಮತ್ತು ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಸೊ ಇಲ್ಲಿ ಸ್ವಲ್ಪ ತುಂಬ ಲೈಟ್ ಆಗಿಬಿಟ್ಟಿದೆ. ಸೊ ಇದರಲ್ಲೂ ಕೂಡ ಸ್ವಲ್ಪ ಸ್ಟ್ರೀಕ್ಸ್ ಮಾಡಿಸಿ ಅದನ್ನು ಈವನ್ ಮಾಡಬೇಕು. ಅದನ್ನು ಈವನ್ ಮಾಡಿದಾಗ ಅದು ನೀಟಾಗಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಇದು ನಾನು ಮಾಡಿಸ್ದಾಗ ಇನ್ನೂ ಇಷ್ಟುದ್ದ ಇತ್ತು, ಇವಾಗ ತುಂಬ ಅನ್ಇವನ್ ಅಂತ ಅನ್ನಿಸ್ತಿದೆ. ಬಟ್ ವೆನ್ ಯು ಸ್ಟೈಲ್ ಯು ಹೇರ್ ನಿಮ್ಮ ಹೇರ್ನ ಅದೇ ಥರ ಸೆಟ್ ಮಾಡ್ಕೋಬೋದು. ಬಟ್ ಅದೇ ನಿಮಗೆ ಅಷ್ಟೊಂದು ಪೇಷನ್ಸ್ ಇದ್ದರೆ ಮಾಡಿಸ್ಕೊಳ್ಳಿ, ಇಲ್ಲ ಅಂದರೆ ಸುಮ್ಮನೆ ಖರ್ಚು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ತುಂಬ ಡಿಸಪಾಯಿಂಟೆಡ್ ಫೀಲ್ ಆಗಿಬಿಡುತ್ತೆ. ನನಗೆ ತುಂಬ ಟೈಮಿಂದ ಆಸೆ ಇತ್ತು ನಾನು ಮಾಡಿಸ್ಕೋಬೇಕು ಈ ಥರ ಹೇರ್ ಎಕ್ಸ್ಟೆನ್ಷನ್ಸ್ ಅಂತ ಹೇಳಿಬಿಟ್ಟು. ಸೊ ಒಂದೊಂದಾಗಿ ನನ್ನ ಆಸೆಗಳು ತೀರ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ದಟ್ಸ್ ಇಟ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಮೈ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡೋದ ಮರಿಬೇರಿ, ಲೈಕ್ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಹೋಗಿ ನನ್ನ ಫಾಲೋ ಮಾಡಿ ನನ್ನ ಡೈಲಿ ಅಪ್ಡೇಟ್ಸ್ಗೆ. ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೀ ಯು, ಬೈ. ಬೆಳಗ್ಗೆದ್ದು ಯಾರ ಮುಖವ ನಾನು